ಇವತ್ತು ನಾನು ಪರಿಚಯಿಸಿರುವಂತಹ ಪುಸ್ತಕ ತುಂಬಾ ವಿಶೇಷವಾದದ್ದು ಅಂತ ಹೇಳ್ತೀನಿ. ಪರಮ್ ಅವರ ತುಂಬಾ ಫೇವ್ರೇಟ್ ಲೇಖಕ ಅವರು, ಆ ಪುಸ್ತಕನ ರಿವ್ಯೂ ಮಾಡ್ತಿದ್ದೀನಿ. ಇದು ಆ ಲೇಖಕರು ಬರೆದಂತ ಕೊನೆಯ ಪುಸ್ತಕ. ಅವ್ರಿಗೆ ಈ ಪುಸ್ತಕದ ಇನ್ನೂ ಬೇರೆ ಬೇರೆ ಸಂಪುಟಗಳು, ಇನ್ನೂ ಭಾಗ ಎರಡನೇದು ಬರಿಬೇಕು ಅಂತ ಅವ್ರ ಆಸೆ ಇತ್ತು. ಆದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಷ್ಟೊತ್ತಿಗೆ. ಆ ಪುಸ್ತಕವೇ ಮಾಯಾಲೋಕ. ಇದನ್ನ ಓದ್ತಾ ಇದ್ರೆ ಮಾಯೆಯೊಳಗೆ ನಾವೆಲ್ಲ ಸಿಲುಕ್ತೀವಿ ಅನ್ಸುತ್ತೆ. ಆ ರೀತಿ ಇರುವಂತಹ ಪುಸ್ತಕ ನೋಡಿ, ಇದು ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿ ಬುಕ್ ನೋಡಿದ್ ನಾನು. ಮುಖಪುಟ ಡಿಸೈನ್, ಮುಖಪುಟ, ಆಮೇಲೆ ಅದರ ಆಕಾರ ಕೂಡ, ಆಕಾರನು ಬೇರೆ ಇದೆ, ಫೋಟೋನು ಬೇರೆ ಇದೆ. ತೇಜಸ್ವಿ ಅವರು ಈಗಿದ್ರಂದ್ರು ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಓ, ಡಿಜಿಟಲ್ ಕಾಲದಲ್ಲಿ ನಮ್ಮ ಭಾಷೆ ಇದ್ದಿದ್ರೆ ತೇಜಸ್ವಿ ಅವರು ಐ ತಿಂಕ್ ನನಗೆ ಮುಂಚೆ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ರು. ಅವರು ಯೂಟ್ಯೂಬ್ ಇಲ್ಲದೆ ಇರೋ ಕಾಲದಲ್ಲಿ ಅವರು ಯೂಟ್ಯೂಬ್ ರೀತಿ ಬರ್ದಿದ್ರು. ಎಸ್, ಯೂಟ್ಯೂಬ್ ರೀತಿ ಲೇಖನಗಳನ್ನ ಬರೆದ್ರು. ಅವ್ರ ಮಿಲೇನಿಯಂ ಸೀರೀಸ್ ಅದೇ ತಾನೆ, ಆಲ್ಮೋಸ್ಟ್ ಯೂಟ್ಯೂಬ್ ವಿಡಿಯೋಸ್ ತರದ್ದೆ ಅಂದ್ರೆ ಪ್ರಪಂಚದ ದರ್ಶನ ಅದು, ಒಂಥರ ವ್ಲಾಗ್ ಇದ್ದಂಗೆ ಇರೋದು. ಈಗಿದ್ದಾಗ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಯೂಟ್ಯೂಬ್ ಅಲ್ಲಿ ಮಾಡ್ತಿದ್ರು ಏನೋ ಅವರು. ಹೌದು ಹೌದು. ಏನು ಮಾಯಾಲೋಕ ವಿಶೇಷ ಹೇಳು. ಮಾಯಾಲೋಕ ಅಂತ ಹೇಳಿದಾಗೆ ತೇಜಸ್ವಿ ಅವರು ಬರೆದಿರುವಂತ ಕೊನೆಯ ಪುಸ್ತಕ. ಇದರಲ್ಲಿ ಅವರು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಈ ರೀತಿಯಾಗಿ ಚಿತ್ರಗಳಿರ್ಬೋದು, ಆಕಾರ ಇರ್ಬೋದು. ಅದ್ರ ಜೊತೆಗೆ ಮೇನ್ ಇರೋದು ಇದ್ರ ಒಳಗಡೆ ಇರುವ ಕಂಟೆಂಟ್ ಕೂಡ, ಕಥೆ ಕಥೆ ಕಥೆನೂ ಕೂಡ. ಓದ್ತಾ ಇದ್ರೆ ಇಲ್ಲೇ ನಮ್ಮ ಊರಲ್ಲೇ ನಡೀತಾ ಇದೆ ಕತೆ, ನಮ್ಮ ಪಕ್ಕದ ಜೊತೆ ನಡೀತಿದೆ ಅಂತ ಚಿಕ್ಕ ಚಿಕ್ಕದ ಅನ್ಸುತ್ತೆ. ಆದ್ರೆ ಅದು ಬದುಕಿನ ಬಹಳ ದೊಡ್ಡ ಅರ್ಥ ಇರುತ್ತೆ, ಅರ್ಥ ಕೊಡುತ್ತೆ. ಅಲ್ಲಿ ಅಕ್ಕಿ ಪಿಕ್ಕಿಯವರಾಗ್ಲಿ, ಆಮೇಲೆ ಅವ್ರ ಕೆಲ್ಸಕ್ಕೆ ಬರ್ತಾರಲ್ಲ ಬೋವಿಗಳು, ಬೋವಿಗಳು ಕೆಲ್ಸಕ್ಕೆ ಬರೋ ಬೋವಿಗಳು, ಎಲ್ಲರದನ್ನು ಒಂದು ಬಿಚ್ಚತಾ ಹೋಗ್ತಾರ ಅವ್ರು. ಎಲ್ಲರ ಮನಸ್ಸನ್ನ, ಎಲ್ಲರ ಮನಸ್ಸನ್ನ ಬಿಚ್ಕೊಂಡು ಹೋಗ್ತಾ ಹೇಳ್ತಾ ಹೋಗ್ತಾರೆ ಇದರಲ್ಲಿ. ಹೌದು, ಮುಖ್ಯವಾಗಿ ಮಾಯಾಲೋಕದ ವಿಶೇಷ ಏನು ಅಂತಂದ್ರೆ ಇಲ್ಲಿ ಬರುವ ಪಾತ್ರಗಳು. ಅಂದ್ರೆ ತೇಜಸ್ವಿಯ ಕೃತಿಗಳ ದೊಡ್ಡ ವಿಶೇಷಣೆ ಏನು ಅಂತಂದ್ರೆ ಅಲ್ಲಿ ಯಾರು ದೈವ ಮಾನವರು ಬರೋದೇ ಇಲ್ಲ, ಯಾರು ಸೂಪರ್ಮ್ಯಾನ್ಗಳು ಬರೋದೇ ಇಲ್ಲ. ಬರೋರೆಲ್ಲರೂ ನಮ್ಮ ಅಕ್ಕಪಕ್ಕದ ಬದುಕಿಗೆ ಹತ್ತಿರುವಂತ ಸಾಮಾನ್ಯರಲ್ಲಿ ಸಾಮಾನ್ಯರು. ಒಂದು ಘಟನೆ ಹೇಳ್ತೀನಿ, ಅಲ್ಲಿ ಕರಾಟೆ ಮಂಜಾ ಅಂತ ಒಂದು ಪಾತ್ರ ಇದೆ. ಕರಾಟೆ ಮಂಜಾ ಅಂತ ಏನು ಟೈಟಲ್ ಎಷ್ಟು ಚೆನ್ನಾಗಿದೆ, ಕರಾಟೆ ಮಂಜಾ ಅಂತ. ಅವನು ತೇಜಸ್ವಿ ಅಂದ್ರೆ ನಿರೂಪಕರು, ತೇಜಸ್ವಿನೇ ಈ ಕಥೆಯನ್ನ ನರೇಟ್ ಮಾಡ್ತಾ ಹೋಗೋದು. ಕರಾಟೆ ಮಂಜಾ ಅಂತ ಒಬ್ಬ ಪರಿಚಯ ಆಗ್ತಾನೆ ತೇಜಸ್ವಿ ಅವ್ರಿಗೆ. ಅವನು ಏನಪ್ಪ ಅಂದರೆ ನನ್ನ ಹೆಸರು ಕರಾಟೆ ಮಂಜ ಅಂತ ಸರ್, ನಾನು ಒಳ್ಳೆ ಕರಾಟೆ ಎಲ್ಲ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಹೌದಾ, ಹೌ, ನಾನು ಯಾರು ಬೇಕಾದ್ರೂ ಬಿಡಲ್ಲ ಸರ್, ಗುದ್ದಾಕ್ಬಿಡ್ತೀನಿ ಅಂತೆಲ್ಲ ಫುಲ್ ಬಿಲ್ಡಪ್ ತೊಗೋತಾ ಇರ್ತಾನೆ. ಆಯಿತು ಅಂತ ಹೀಗೆ ಪರಿಚಯ ಆಗಿ ಒಂದಷ್ಟು ಸೀನ್ ನಡೆಯುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕರಾಟೆ ಮಂಜ ಸಿಗ್ತಾನೆ. ಇಲ್ಲಪ್ಪ ತುಂಬ ದಿನ ಕಾಣಲೇ ಇಲ್ಲ ಅಂತಂದರೆ ಕರಾಟೆ ಮಂಜ ಸ್ವಲ್ಪ ಕೈ ಕಾಲೆಲ್ಲ ಸ್ಕ್ರ್ಯಾಪ್ ಮಾಡ್ಕೊಂಡು ಓಡ್ತಿರ್ತಾನೆ. ಯಾಕೋ ಎಲ್ಲ ಏಟ್ ಮಾಡ್ಕೊಂಬಿಟ್ಟಿದ್ಯಾ, ಬಿದ್ದುಬಿಟ್ಟಿ ಅಂತ. ಇಲ್ಲ ಸರ್, ಪಕ್ಕದೂರೆಲ್ಲ ಸೇರಿ ನಂಗೆ ಹೊಡೆದ್ಬಿಟ್ರು ಅಂತಾರೆ. ಹೌದಾ, ಹೆಂಗೆ ಓಡಿಯಕ್ಕೆ ಸಾಧ್ಯ, ನಿನ್ನ ಕರಾಟೆ ಎಲ್ಲ ಬರುತ್ತಲ್ಲ ಅಂದರೆ. ಹ್ಞೂ ಸರ್, ನನಗೆ ಕರಾಟೆ ಬರುತ್ತೆ, ಆದರೆ ಅವ್ರಿಗೆ ಯಾರಿಗೂ ಕರಾಟೆ ಬರಲ್ಲ ಸರ್. ನಾನು ಕರಾಟೆ ಥರ ಹೊಡೆಯೋಕ್ಕೋದೆ ಅವರೆಲ್ಲ ಒಟ್ಟಿಗೆ ಸೇರಿ ನಾನು ಚೆನ್ನಾಗಿ ಗುದ್ದಾಕ್ಬಿಟ್ರು ಸರ್ ಅಂತ ಅವನು ಹೇಳ್ತಾನೆ. ಹಾಗಾಗಿ ತೇಜಸ್ವಿ ಅಂದರೆ ಈ ಥರದ ಬದುಕಿನ ಸಣ್ಣ ಸಣ್ಣ ತಮಾಷೆ, ವ್ಯಂಗ್ಯ ಇವೆಲ್ಲ ಇದೆಯಲ್ಲ, ಇದನ್ನ ಇಟ್ಕೊಂಡು ಬದುಕಿನ ದೊಡ್ಡ ಅರ್ಥ ಬರಿತಾ ಹೋಗ್ತಾರೆ ಅವರು. ಬದುಕು ಅಂದ್ರೇನು, ಸಾಮರಸ್ಯ ಅಂದ್ರೇನು, ಹೊಂದಾಣಿಕೆ ಅಂದ್ರೇನು, ಬದುಕು ಎಷ್ಟು ಸಂಕೀರ್ಣ, ಹೌ ಕಾಂಪ್ಲೆಕ್ಸ್ ಲೈಫ್ ಈಸ್ ಅನ್ನೋದನ್ನ ಅವರು ಬರಿತಾ ಹೋಗ್ತಾರೆ. ಗ್ರೇಟ್ ಬುಕ್ ಇದು. ಎನಿವೆ, ಮಾಯಾಲೋಕ ತೇಜಸ್ವಿ ಅವರದ್ದೇ ಪ್ರಕಾಶನ, ಪುಸ್ತಕ ಪ್ರಕಾಶನದ ಒಂದು ಪ್ರಕಟಣೆ. ಅವರೇ ಪಬ್ಲಿಷಿಂಗ್ ಹೌಸ್ ಕೂಡ ಮಾಡಿದ್ದಾರೆ, ಗೊತ್ತಿರಬೇಕು ಅನೇಕರಿಗೆ. ಆಮೇಲೆ ಕರ್ವಾಲು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಅಣ್ಣನ ನೆನಪು, ಒಂದೊಂದು ಕ್ಲಾಸಿಕ್ಕು. ನನಗನ್ಸೋದು ಆ ಇಡೀ ತೇಜಸ್ವಿ ಅವರ ಸೆಟ್ಟನ್ನು ಖರೀದಿಸಿ ಮನೇಲಿ ಇಟ್ಕೊಳ್ಳಿ. ಮಕ್ಕಳು ಪ್ರತಿದಿನ ತಿರುವಾಕ್ಲಿ, ಸುಮ್ಮನೆ ಸಾಕು, ಮೊದಲು ಚಿತ್ರಗಳು ನೋಡಲಿ, ಆಮೇಲೆ ಬೆನ್ನುಡಿ ಓದಲಿ, ಹಿಂದ್ಗಡೆ ಹೆಡ್ಲೈನು, ಆಮೇಲೆ ಪ್ರಕಾಶಕರು ಯಾರು ನೋಡಲಿ, ಕಣ್ಣಿಗೆ ಅವಾಗವಾಗ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಬೀಳ್ತಾ ಇರಲಿ, ಒಂದಲ್ಲ ಒಂದು ದಿನ ಅವರು ಈ ಪುಸ್ತಕ ಕಂಡುಕೋತಾರೆ, ಒಳ್ಳೆಯದಾಗುತ್ತೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ತೇಜಸ್ವಿ ಅಂದ ತಕ್ಷಣ ಒಂದು ಪಾಯಿಂಟ್ ಹೇಳಬೇಕು. ತೇಜಸ್ವಿ ಅವರ ಕಥೆ, ಕಾದಂಬರಿ, ಸೈನ್ಸು, ವಿಜ್ಞಾನ, ಪರಿಸರಕ್ಕೆ ಸಂಬಂಧಪಟ್ಟ ಪುಸ್ತಕಗಳ ಹಾಗೆ ಅವರ ರೋಚಕವಾದ ಪುಸ್ತಕ ಸರಣಿ ಕಾಡಿನ ಕಥೆಗಳು. ಕಾಡಿನ ಕಥೆಗಳು ಅಂದರೆ ನಮ್ಮ ಬ್ರಿಟಿಷ್ ಆಫೀಸರ್ಸ್ ಆಗಿ ಇಲ್ಲಿದ್ದರಲ್ಲ, ನಮ್ಮ ಜಿಮ್ ಕಾರ್ಬೆಟ್, ಕೆನೆತ್ ಆ್ಯಂಡರ್ಸನ್ನು, ಅವರು ಅವರ ನಿಜವಾದ ಬೇಟೆಯ ಅನುಭವಗಳು ಅವನ್ನೆಲ್ಲ ಸುಮಾರು ಒಂದು 7-8 ಪುಸ್ತಕ ತೇಜಸ್ವಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವು ಕಾಡಿನ ಕಥೆಗಳು ಅಂತ ಹೇಳಿ, ಉದಾಹರಣೆ ಬೆಳ್ಳಂದೂರಿನ ನರಭಕ್ಷಕ, ಕರ್ನಾಟಕದಲ್ಲಿ ನಡೆಯುತ್ತೆ, ಇಲ್ಲಿ ತಾಳ್ವಾಡಿಲಿ ನಡೆಯುತ್ತೆ, ಚಾಮರಾಜನಗರದಲ್ಲಿ, ಬಂಡೀಪುರದಲ್ಲಿ ಒಂದಷ್ಟು ನಡೆಯುತ್ತೆ, ನಮ್ಮ ಪಕ್ಕದಲ್ಲೇ ಹುಲಿ ಹೋಯ್ತೇನೋ, ನಮ್ಮ ಇಲ್ಲೆಲ್ಲೋ ಚಿರತೆ ಹಾರ್ತೇನೋ ಅನ್ನೋ ಥರದ ಅದ್ಭುತವಾದ ಕಥೆಗಳನ್ನು ತೇಜಸ್ವಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸೊ ಭಾಳ ಒಳ್ಳೆ ಸಂಗ್ರಹ. ಆ ಕಾಡಿನ ಕಥೆಗಳು ಒಂದು ಸೆಟ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಸೊ ಇದನ್ನು ನೆನಪಾಯಿತು, ಸೇರಿದ ಕ್ಷಮಿಸಿ, ಆವಾಗಲೇ ಮಾಡ್ತಿದ್ದಕ್ಕೆ. ಓಕೆ, ಓದೋ ಸಂಸ್ಕೃತಿ ಹೆಚ್ಚಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸವಿತಾ, ಒಳ್ಳೆಯ ಒಂದು ಪುಸ್ತಕ ಪರಿಚಯ ಮಾಡಿದ್ದಕ್ಕೆ. ಎಸ್.